ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದರಲ್ಲಿರುವಂತಹ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ 24/5/2023 ಸ್ಟಾರ್ಟ್ ಆಗಿದೆ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ, 11/6/2023 ಎಂಡ್ ಆಗುತ್ತೆ. ಜೊತೆಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಯಾವಾಗ ಇರುತ್ತಪ್ಪ ಅಂದ್ರೆ, 2/7/2023. ಹಾಗಾದ್ರೆ ಏನೇನು ಹುದ್ದೆಗಳಿವೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸೊ ನೋಡ್ರಿ, ಆಫೀಸರ್ ಕ್ರೆಡಿಟ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 200 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 36,000 ರಿಂದ 63,840 ಸ್ಯಾಲರಿಯನ್ನ ಕೊಡ್ತಾರೆ. ಅದೇ ತರನಾಗಿ ಆಫೀಸರ್ ಇಂಡಸ್ಟ್ರಿ ಒಳಗೆ 8 ಹುದ್ದೆಗಳಿವೆ, ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇರುತ್ತೆ. ಆಫೀಸರ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ 5 ಹುದ್ದೆಗಳಿವೆ, ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇರುತ್ತೆ. ಆಫೀಸರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗೆ 4 ಹುದ್ದೆಗಳಿಗೆ ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇರುತ್ತೆ. ಆಫೀಸರ್ ಆರ್ಕಿಟೆಕ್ಟ್ ಒಳಗೆ 1 ಹುದ್ದೆ ಇದೆ, ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇದೆ. ಆಫೀಸರ್ಸ್ ಎಕನಾಮಿಕ್ಸ್ ಒಳಗೆ 6 ಹುದ್ದೆಗಳಿವೆ, ಇವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಸೇಮ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆಗಳು ಯಾವ್ದಂದ್ರೆ, ಮ್ಯಾನೇಜರ್ ಎಕನಾಮಿಕ್ಸ್ ಒಟ್ಟು 4 ಹುದ್ದೆಗಳಿವೆ. ಇವ್ರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 48,170 ರೂಪಾಯಿಂದ 69,810 ರೂಪಾಯಿನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಮ್ಯಾನೇಜರ್ ಡಾಟಾ ಸೈಂಟಿಸ್ಟ್, ಒಟ್ಟು 3 ಹುದ್ದೆಗಳಿವೆ. ಇವ್ರಿಗೆ ಪ್ರತಿ ತಿಂಗಳು 48,170 ರೂಪಾಯಿಂದ 69,810 ರೂಪಾಯಿ ಕೊಡ್ತಾರೆ. ಸೀನಿಯರ್ ಮ್ಯಾನೇಜರ್ ಡಾಟಾ ಸೈಂಟಿಸ್ಟ್, ಒಟ್ಟು 2 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು 63,840 ರಿಂದ 78,230 ರೂಪಾಯಿ ಕೊಡ್ತಾರೆ. ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಅಲ್ಲಿ 4 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು 48,170 ರೂಪಾಯಿಂದ 69,810 ರೂಪಾಯಿ ಕೊಡ್ತಾರೆ. ಸೀನಿಯರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ, ಒಟ್ಟು 3 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ನೋಡ್ರಿ 63,840 ರೂಪಾಯಿಂದ 78,230 ರೂಪಾಯಿವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ಆಮೇಲೆ ಆ ಹುದ್ದೆಗಳನ್ನ ಮತ್ತೆ ರೀಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾ ಹೋಗಿದ್ದಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋದ್ರೆ, ಫಸ್ಟ್ ನೋಡ್ರಿ, ಆಫೀಸರ್ ಕ್ರೆಡಿಟ್ ಅಲ್ಲಿ 200 ಹುದ್ದೆಗಳಿವೆಲ್ಲ, ಇಲ್ಲಿ ನಿಮ್ಮ ವಯೋಮಿತಿ 1/1/2023 ಕನಿಷ್ಠ 21 ವರ್ಷ ಆಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಸೊ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ, ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು ಅಥವಾ ಸಿಎ ಆಗಿರ್ಬೇಕು ಅಥವಾ ಕಾಸ್ಟ್ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಸಿಎಂಎ ಅಥವಾ ಐಸಿಡಬ್ಲ್ಯೂ ಆಗಿರ್ಬೇಕು ಅಥವಾ ಚಾರ್ಟೆಡ್ ಫೈನಾನ್ಶಿಯಲ್ ಅನಾಲಿಸ್ಟ್ ಫ್ರಮ್ ಸಿಎಫ್ಎ ಇಂದ ಆಗಿರ್ಬೇಕಾಗತ್ತೆ ಅಥವಾ ಫುಲ್ ಟೈಮ್ ಗ್ರಾಜ್ಯುಯೇಷನ್ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಎಂಬಿಎ ಪಿಜಿಡಿಬಿಎಂ ಪಿಜಿಡಿಬಿ ಪಿಜಿಡಿಎಂ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಫ್ರಮ್ ಎ ಯೂನಿವರ್ಸಿಟಿ ಫ್ರಮ್ ಎನಿ ಇನ್ಸ್ಟಿಟ್ಯೂಟ್ ಆರ್ ಕಾಲೇಜ್. ಅಂದ್ರೆ ನೀವು ನೋಡ್ರಿ, ಏನ್ ಮಾಡಿರ್ಬೇಕಪ್ಪ ಅಂದ್ರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಆದ್ರೂ ಮಾಡಿರ್ಬೇಕು ಅಥವಾ ಡಿಪ್ಲೊಮಾ ಆದ್ರೂ ಮಾಡಿರ್ಬೇಕು. ಯಾವ್ದ್ರೊಳಗಂದ್ರೆ ಎಂಬಿಎ ಅಥವಾ ಪಿಜಿಡಿಎಂ ಆರ್ ಇಕ್ವಲೆಂಟ್, ಅಂದ್ರೆ ತತ್ಸಮಾನ ಇರೋದು. ಎಸ್ಪೆಷಲಿ ನಿಮ್ಮ ಸ್ಪೆಷಲೈಸೇಷನ್ ಏನಿರ್ಬೇಕಂದ್ರೆ ಫೈನಾನ್ಸ್ ಇರಬೇಕಾಗತ್ತೆ. ಜೊತೆಗೆ ಅಗ್ರಿಗೇಟ್ ಏನಪ್ಪಾ ಅಂದ್ರೆ, ನಿಮ್ದು ಬ್ಯಾಚುಲರ್ಸ್ ಲೆವೆಲ್ ಅಲ್ಲಿ ಮಿನಿಮಮ್ 60% ಅಗ್ರಿಗೇಟ್ ಇರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತದ್ದು ಆಫೀಸರ್ ಇಂಡಸ್ಟ್ರೀಸ್ ಅಲ್ಲಿ ನಿಮಗೆ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ. ಇಲ್ಲಿ ನೀವೇನ್ ಮಾಡಿರ್ಬೇಕಂದ್ರೆ ಬಿ ಅಥವಾ ಬಿಟೆಕ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಯಾವ್ದ್ರೊಳಗಂದ್ರೆ ಎಲೆಕ್ಟ್ರಿಕಲ್, ಕೆಮಿಕಲ್, ಮೆಕ್ಯಾನಿಕಲ್, ಸಿವಿಲ್, ಟೆಕ್ಸ್ಟೈಲ್, ಮೈನಿಂಗ್, ಮೆಟಲರ್ಜಿ ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್. ಜೊತೆಗೆ ನೋಡ್ರಿ, ಇಲ್ಲಿ ನಿಮ್ಮ ಅಗ್ರಿಗೇಟ್ ಕೂಡ ಏನಿರ್ಬೇಕಪ್ಪ ಅಂದ್ರೆ 60% ಇರಬೇಕಾಗತ್ತೆ. ನೆಕ್ಸ್ಟ್ ಆಫೀಸರ್ ಸಿವಿಲ್ ಇಂಜಿನಿಯರಿಂಗ್ ಒಳಗೂ ಕೂಡ ಏನಪ್ಪ ಅಂದ್ರೆ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಇಲ್ಲಿ ಕೂಡ ನೀವು ಬಿ ಬಿಟೆಕ್ ಅನ್ನ ಮಾಡಿರ್ಬೇಕು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 60% ನಿಮ್ದು ಏನಪ್ಪಾ ಅಂದ್ರೆ ಅಗ್ರಿಗೇಟ್ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಆಫೀಸರ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಒಟ್ಟು 4 ಹುದ್ದೆಗಳಿವೆ. 21 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇಲ್ಲಿ ನೀವು ಫುಲ್ ಟೈಮ್ ಬಿ ಅಥವಾ ಬಿಟೆಕ್ ಅನ್ನ ಯಾವ್ದ್ರೊಳಗಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಳಗೆ ಮಾಡಿರ್ಬೇಕಾಗತ್ತೆ. ಆಫೀಸರ್ ಆರ್ಕಿಟೆಕ್ಟ್ 1 ಹುದ್ದೆ ಇದೆ, ಕನಿಷ್ಠ 21, ಗರಿಷ್ಠ 30 ವರ್ಷ. ಇಲ್ಲಿ ನೋಡ್ರಿ, ನೀವು ಫುಲ್ ಟೈಮ್ ಡಿಗ್ರಿಯನ್ನ ಬಿ ಆರ್ಕಿಟೆಕ್ಚರ್ ಒಳಗೆ ಮಾಡಿರ್ಬೇಕಾಗತ್ತೆ. ಜೊತೆಗೆ 60% ಅಗ್ರಿಗೇಟ್ ನಿಮ್ದೇನಪ್ಪ ಅಂದ್ರೆ ಇರಬೇಕಾಗತ್ತೆ. ನೆಕ್ಸ್ಟ್ ಇರುವಂತ ಹುದ್ದೆ ಆಫೀಸರ್ಸ್ ಎಕನಾಮಿಕ್ಸ್, ಒಟ್ಟು 6 ಹುದ್ದೆಗಳಿವೆ, ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ. ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಡಿಗ್ರಿ ವಿತ್ ಎಕನಾಮಿಕ್ಸ್ ಆಸ್ ಅ ಮೇನ್ ಸಬ್ಜೆಕ್ಟ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆರ್ ಅಪ್ರೂವ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ನೋಡ್ರಿ, ನೀವು ಫುಲ್ ಟೈಮ್ ಪದವಿಯನ್ನ ಯಾವ್ದ್ರೊಳಗೆ ಪಡೆದಿರ್ಬೇಕಪ್ಪ ಅಂದ್ರೆ, ಎಕನಾಮಿಕ್ಸ್ ಅನ್ನ ಒಂದು ಮುಖ್ಯ ವಿಷಯವನ್ನಾಗಿ ಕಲ್ತಿರೋಲ್ಲಿ ಪಡೆದಿರಬೇಕು. ಜೊತೆಗೆ ಫುಲ್ ಟೈಮ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಇನ್ ಎಕನಾಮಿಕ್ಸ್, ಎಕನಾಮೆಟ್ರಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್, ಫೈನಾನ್ಷಿಯಲ್ ಎಕನಾಮಿಕ್ಸ್, ಇಂಡಸ್ಟ್ರಿ ಎಕನಾಮಿಕ್ಸ್, ಮಾನಿಟರಿ ಎಕನಾಮಿಕ್ಸ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನೀವು ಫುಲ್ ಟೈಮ್ ಸ್ನಾತಕೋತ್ತರ ಪದವಿಯನ್ನ ಯಾವ್ದಾದ್ರು ಒಂದು ಎಕನಾಮಿಕ್ಸ್, ಎಕನಾಮೆಟ್ರಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್, ಫೈನಾನ್ಷಿಯಲ್ ಎಕನಾಮಿಕ್ಸ್, ಇಂಡಸ್ಟ್ರಿಯಲ್ ಎಕನಾಮಿಕ್ಸ್, ಮಾನಿಟರಿ ಎಕನಾಮಿಕ್ಸ್ ಇಂದ ಮಾಡಿರ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಮ್ಯಾನೇಜರ್ ಎಕನಾಮಿಕ್ಸ್. ಇಲ್ಲಿ ನಿಮಗೆ ಕನಿಷ್ಠ 25 ವರ್ಷ, ಗರಿಷ್ಠ 35 ವರ್ಷ. ಸೊ ನೋಡ್ರಿ, ಇಲ್ಲಿ
ಫುಲ್ ಟೈಮ್ ಗ್ರಾಜ್ಯುಯೇಷನ್ಸ್ ನ ನೀವು ಎಕನಾಮಿಕ್ಸ್ ನ ಒಂದು ಮುಖ್ಯ ವಿಷಯವನ್ನಾಗಿ ಓದಿರ್ಬೇಕಾಗುತ್ತೆ. ಜೊತೆಗೆ ನೀವು ಏನಪ್ಪಾ ಅಂದ್ರೆ ಎಕನಾಮಿಕ್ಸ್, ಎಕನಾಮೆಟ್ರಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್, ಫೈನಾನ್ಷಿಯಲ್ ಎಕನಾಮಿಕ್ಸ್, ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಮತ್ತೆ ಮಾನಿಟರಿ ಎಕನಾಮಿಕ್ಸ್ ಅಲ್ಲಿ ನೀವು ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಜೊತೆಗೆ 60% ಅಗ್ರಿಗೇಟ್ ಇರಬೇಕಾಗುತ್ತೆ. ಜೊತೆಗೆ ಸ್ಕಿಲ್ಸ್ ನೋಡ್ರಿ, ಎಂಎಸ್ ಆಫೀಸ್ ಮತ್ತೆ ಅದರ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಸ್ಕಿಲ್ಸ್ ಇರಬೇಕಂದ್ರೆ ಕಂಪ್ಯೂಟರ್ ಯಾವ ತರನಾಗಿ ಎಂಎಸ್ ಆಫೀಸ್ ನ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಎಕನಾಮೆಟ್ರಿಕ್ ಮಾಡೆಲಿಂಗ್ ಮತ್ತೆ ಫೋರ್ಕಾಸ್ಟಿಂಗ್ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಡಾಟಾ ಮ್ಯಾನೇಜರ್, ಡಾಟಾ ಸೈಂಟಿಸ್ಟ್. ಒಟ್ಟು 3 ಹುದ್ದೆಗಳಿವೆ, 25-35 ವರ್ಷ. ಇಲ್ಲಿ ನೋಡ್ರಿ ಫುಲ್ ಟೈಮ್ ಬಿ, ಬಿಟೆಕ್, ಎಂಇ, ಎಂ ಟೆಕ್ ಯಾವ್ದ್ರ ಮಾಡಿರ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಳಗೆ ಮಾಡಿರ್ಬೇಕು. ಅಂದ್ರೆ ಯಾರು ಕಂಪ್ಯೂಟರ್ ಸೈನ್ಸ್ ಒಳಗೆ ನೋಡ್ರಿ ಬಿ, ಬಿಟೆಕ್, ಎಂಇ, ಎಂ ಟೆಕ್ ಅನ್ನ ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನಿಮ್ಮ ಅಗ್ರಿಗೇಟ್ ಏನಿರ್ಬೇಕಪ್ಪ ಅಂದ್ರೆ 60% ಇರಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ 6 ಮಂತ್ಸ್ ಆಫ್ ಸರ್ಟಿಫಿಕೇಶನ್ ಫ್ರಮ್ ಎನಿ ಬಿಲೋಡ್ ಮೆನ್ಷನ್ ಇನ್ಸ್ಟಿಟ್ಯೂಟ್ ಇನ್ ಡಾಟಾ ಅನಾಲಿಸ್ಟ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಮಷೀನ್ ಲರ್ನಿಂಗ್. ಅಂದ್ರೆ 6 ತಿಂಗಳು ನಿಮ್ಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಶನ್ ಇರಬೇಕಾಗತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಮತ್ತೆ ಏನಪ್ಪ ಅಂದ್ರೆ ಡಾಟಾ ಸೈಂಟಿಸ್ಟ್ ಅಥವಾ ಡಾಟಾ ಅನಾಲಿಸ್ಟ್ ಕೆಲಸ ಕೋಚಿಂಗ್ ತಗೊಂಡಿರುವಂತಹ ಒಂದು ಸರ್ಟಿಫಿಕೇಟ್ ನ ಕೊಡಬೇಕಾಗತ್ತೆ. ಅಥವಾ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆರ್ ಅಪ್ರೂವ್ಡ್ ಬೈ ಗವರ್ಮೆಂಟ್ ಬಾಡೀಸ್. ಗವರ್ಮೆಂಟ್ ಬಾಡೀಸ್ ಅಂದ್ರೆ ನೀವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರೆ ಮಿನಿಮಮ್ 60% ಅಗ್ರಿಗೇಟ್ ಇದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ಫುಲ್ ಟೈಮ್ ಡಿಗ್ರಿ ಆರ್ ಡಿಗ್ರಿ ಇನ್ ಬಿ, ಬಿಟೆಕ್, ಎಂಇ, ಎಂ ಟೆಕ್ ಇನ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಫ್ರಮ್ ಎನಿ ಇನ್ಸ್ಟಿಟ್ಯೂಟ್, ಕಾಲೇಜ್ ರೆಕಗ್ನೈಸ್ಡ್ ಆರ್ ಅಪ್ರೂವ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡ್ರಿ ನೀವು ಪೂರ್ತಿ ಟೈಮ್ ಏನಪ್ಪ ಅಂದ್ರೆ ಬಿ, ಬಿಟೆಕ್, ಎಂಇ, ಎಂ ಟೆಕ್ ಯಾವ್ದಂದ್ರೆ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಒಳಗೆ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಸೀನಿಯರ್ ಮ್ಯಾನೇಜರ್ ಡಾಟಾ ಸೈಂಟಿಸ್ಟ್, ಕನಿಷ್ಠ ವಯೋಮಿತಿ 27, ಗರಿಷ್ಠ ವಯೋಮಿತಿ 28. ಇಲ್ಲಿ ಫುಲ್ ಟೈಮ್ ಬಿ, ಬಿಟೆಕ್ ಯಾವ್ದ್ರೊಳಗೆ ಮಾಡಿರ್ಬೇಕಪ್ಪ ಅಂದ್ರೆ ಫುಲ್ ಟೈಮ್ ಬಿ, ಬಿಟೆಕ್, ಎಂಇ, ಎಂ ಟೆಕ್ ನ ಕಂಪ್ಯೂಟರ್ ಸೈನ್ಸ್ ಒಳಗೆ ಮಾಡಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಆಗ್ಲೇ ಹೇಳ್ದಂಗೆ ಈಗೇನು ಈ ಡಾಟಾ ಸೈನ್ಸ್ ಹುದ್ದೆಗಳಿಗೆ ಇದೆಯಲ್ಲ ಕ್ವಾಲಿಫಿಕೇಶನ್ಸ್, ಅದೇ ಅಂದ್ರೆ ಸೀನಿಯರ್ ಮ್ಯಾನೇಜರ್ ಡಾಟಾ ಸೈನ್ಸ್ ಗೂ ಕ್ವಾಲಿಫಿಕೇಶನ್ಸ್ ಏನಿದೆಯಪ್ಪ ಅಂದ್ರೆ ಮ್ಯಾನೇಜರ್ ಡಾಟಾ ಸೈನ್ಸ್ ಗೆ ಏನ್ ಕ್ವಾಲಿಫಿಕೇಶನ್ಸ್ ಇದೆಯಲ್ಲ ಅದನ್ನೇ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ರಿಪೀಟ್ ಅನ್ನ ಮಾಡಿದ್ದಾರೆ. ಸೊ ಅದೇ ಕ್ವಾಲಿಫಿಕೇಶನ್ಸ್ ನ ಸಹ ನೀವು ಓದಿರ್ಬೇಕಾಗತ್ತೆ. ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ನೋಡ್ರಿ 25 ಕನಿಷ್ಠ, 35 ಗರಿಷ್ಠ ವಯೋಮಿತಿ. ಇಲ್ಲಿ ಕೂಡ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಬಿ, ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಆರ್ ಫುಲ್ ಟೈಮ್ ಡಿಗ್ರಿ ಇನ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಅಂದ್ರೆ ನೀವು ಬಿ, ಬಿಟೆಕ್ ಅನ್ನ ಯಾವ್ದ್ರೊಳಗೆ ಮಾಡಿರ್ಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆದ್ರೂ ಮಾಡಿರ್ಬೇಕು. ಅಥವಾ ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆದ್ರೂ ನೀವು ಮಾಡಿರ್ಬೇಕಾಗತ್ತೆ. ಜೊತೆಗೆ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ನ ನೀವು ಹೊಂದಿರಬೇಕು. ನೋಡ್ರಿ ಸಿಸಿಎನ್ಎ ಸರ್ಟಿಫಿಕೇಟ್ ನಾದ್ರೂ ಹೊಂದಿರಬೇಕು, ಸಿಸಿಎನ್ಎ ಸೆಕ್ಯೂರಿಟಿ ಸರ್ಟಿಫಿಕೇಟ್ ನಾದ್ರೂ ಹೊಂದಿರಬೇಕು, ಸಿಸಿಎಸ್ಸಿ ಸರ್ಟಿಫಿಕೇಟ್ ನಾದ್ರೂ ಹೊಂದಿರಬೇಕು, ಪಿಸಿಎನ್ಎಸ್ಸಿ ಸರ್ಟಿಫಿಕೇಟ್ ನಾದ್ರೂ ನೀವು ಹೊಂದಿರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಸೀನಿಯರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿಲಿ ಕನಿಷ್ಠ ವಯೋಮಿತಿ 27 ವರ್ಷ, ಗರಿಷ್ಠ ವಯೋಮಿತಿ 38 ವರ್ಷ. ಸೊ ಇಲ್ಲಿ ಫುಲ್ ಟೈಮ್ ಬಿ ಅಥವಾ ಬಿಟೆಕ್ ಡಿಗ್ರಿ ಯಾವ್ದ್ರೊಳಗೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಳಗೆ ಮಾಡಿರ್ಬೇಕು. ಅಥವಾ ಎಂಸಿಎ ಅಂದ್ರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆದ್ರೂ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಜೊತೆಗೆ 60% ಅಗ್ರಿಗೇಟ್ ಇರಬೇಕು. ಜೊತೆಗೆ ನೋಡ್ರಿ ಇಲ್ಲಿ ಸರ್ಟಿಫಿಕೇಟ್ ಯಾವ್ದು ಇರ್ಬೇಕಪ್ಪ ಅಂದ್ರೆ ಸಿಐಎಸ್ಎಸ್ಪಿ ಆದ್ರೂ ಇರಬೇಕು, ಸಿಸಿಡಿಪಿ ಆದ್ರೂ ಸರ್ಟಿಫಿಕೇಟ್ ಇರಬೇಕು, ಅಥವಾ ಸಿಸಿಡಿ ಆದ್ರೂ ಸರ್ಟಿಫಿಕೇಟ್ ಇರಬೇಕು, ಸಿಸಿಐಸಿಐ ಆದ್ರೂ ಇರಬೇಕು, ಸಿಸಿಎನ್ಪಿ ಇರಬಹುದು, ಸಿಸಿಐಇ ಸರ್ಟಿಫಿಕೇಟ್ ಆದ್ರೂ ಇರಬಹುದು, ಜಿಎಸ್ ಇಸಿ ಇರಬಹುದು, ಅಥವಾ ಓಎಸ್ ಸಿಪಿ, ಇದರಲ್ಲಿ ಯಾವ್ದಾದ್ರೂ ಒಂದು ಸರ್ಟಿಫಿಕೇಟ್ ನೀವು ಹೊಂದಿರಬೇಕಾಗತ್ತೆ. ಸೊ ನೋಡ್ರಿ ಲಿಸ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಕನ್ಸಿಡರ್ ಆದ ಮ್ಯಾನೇಜ್ಮೆಂಟ್ ಡಾಟಾ ಸೈಂಟಿಸ್ಟ್ ಯಾವ್ಯಾವ ಅಂತ ಕೊಟ್ಟಿದ್ದಾರೆ, ಸೊ ಅವನು ಸಹ ಒಂದ್ಸರಿ ನೀವು ನೋಡ್ಕೊರಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ವಯೋಮಿತಿ ಸಡಲಿಕೆ ನೋಡೋದಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ, ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ, ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಅನ್ನೋದನ್ನ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಅದನ್ನು ಸಹ ನೋಡ್ಕೊರಿ. ಆಮೇಲೆ ಒಬಿಸಿ ಕ್ಯಾಟಗರಿ ಯಾರು ಅದನ್ನು ಕೂಡ ಕೊಟ್ಟಿದ್ರೆ, ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಡಿಸಬಿಲಿಟೀಸ್ ಗೆ ಅದನ್ನು ಸಹ ನೋಡ್ಕೊರಿ. 40% ಡಿಸಬಿಲಿಟೀಸ್ ಏನಿರ್ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡ್ರಿ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ರಿಟನ್ ಟೆಸ್ಟ್ ಫಾಲೋಡ್ ಬೈ ದ ಪರ್ಸನಲ್ ಇಂಟರ್ವ್ಯೂ ಆರ್ ಅ ಪರ್ಸನಲ್ ಇಂಟರ್ವ್ಯೂ ಓನ್ಲಿ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ ರೆಸ್ಪಾನ್ಸ್ ರಿಸೀವ್ಡ್ ಅಗೇನ್ಸ್ಟ್ ದ ಈಚ್ ಪೋಸ್ಟ್ ಆಸ್ ಪರ್ ದ ಡಿಸ್ಕ್ರಿಪ್ಷನ್ ಆಫ್ ದ ಬ್ಯಾಂಕ್. ಅಂದ್ರೆ ನೇಮಕಾತಿನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಆನ್ಲೈನ್ ರಿಟರ್ನ್ ಎಕ್ಸಾಮಿನೇಷನ್ ಅಥವಾ ಪರ್ಸನಲ್ ಇಂಟರ್ವ್ಯೂ ಮೇಲೆ ಮಾಡ್ತಾರೆ. ಇನ್ ಕೇಸ್ ನೋಡ್ರಿ ಅಪ್ಲಿಕೇಶನ್ ಜಾಸ್ತಿ ಬಂದ್ರೆ ಫಸ್ಟ್ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಮಾಡಿ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ. ಇನ್ ಕೇಸ್ ಕಮ್ಮಿ ಬಂದ್ರೆ ಕೇವಲ ಪರ್ಸನಲ್ ಇಂಟರ್ವ್ಯೂ ಮೇಲೆ ನಿಮ್ನ ಸೆಲೆಕ್ಷನ್ಸ್ ನ ಮಾಡ್ತಾರೆ. ನೋಡ್ರಿ ಆನ್ಲೈನ್ ರಿಟರ್ನ್ ಟೆಸ್ಟ್ ಏನಿರುತ್ತೆ ಅಂದ್ರೆ ಇನ್ ಕೇಸ್ ದ ಬ್ಯಾಂಕ್ ಡಿಸೈಡ್ ಟು ಕಂಡಕ್ಟ್ ದ ಆನ್ಲೈನ್ ರಿಟರ್ನ್ ಟೆಸ್ಟ್,
ವಿಲ್ ಕಂಪ್ರೈಸ್ ಆಸ್ ಫಾಲೋಸ್. ಅಂದ್ರೆ ಈಗ ಬ್ಯಾಂಕ್ ಏನಾದ್ರೂ ಆನ್ಲೈನ್ ರಿಟರ್ನ್ ಕಂಡಕ್ಟ್ ಮಾಡ್ಬೇಕಾದ್ರೆ ಏನೇನಿರುತ್ತಪ್ಪ ಅಂದ್ರೆ, ರೀಸನಿಂಗ್ ಇಂದ 25 ಕ್ವಶನ್ಸ್ ಕೇಳ್ತಾರೆ 25 ಮಾರ್ಕ್ಸ್ ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ 25 ಕ್ವಶನ್ಸ್ ಕೇಳ್ತಾರೆ 25 ಮಾರ್ಕ್ಸ್ ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಪ್ರೊಫೆಷನಲ್ ನಾಲೆಜ್ ಇಂದ 100 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ ಗೆ. ಒಟ್ಟು ನೋಡಿ 120 ನಿಮಿಷ ಅಂದ್ರೆ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕ್ವಾಲಿಫೈ ಆಲ್ ಆಫ್ ದ ಟೆಸ್ಟ್ ಪಾರ್ಟ್ 1 ಅಂಡ್ ಪಾರ್ಟ್ 2 ದಟ್ ಈಸ್ ಪ್ರೊಫೆಷನಲ್ ನಾಲೆಜ್ ಟೆಸ್ಟ್ ವಿಲ್ ಬಿ ಇವ್ಯಾಲ್ಯುಯೇಟೆಡ್ ಓನ್ಲಿ ಫಾರ್ ದೋಸ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ಇನ್ ದ ಈಚ್ ಟೆಸ್ಟ್ ಇನ್ ದ ಪಾರ್ಟ್ 1. ಅಂದ್ರೆ ನೋಡ್ರಿ ಪಾರ್ಟ್ 1 ಅಲ್ಲಿ ಏನು ಮೂರು ಕ್ಯಾಟಗರೀಸ್ ಇದೆ, ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದ್ರಲ್ಲಿ ನೀವು ಮೂರದ್ರಲ್ಲೂ ಏನಪ್ಪ ಅಂದ್ರೆ ಸಪರೇಟ್ ಆಗಿ ಪಾಸ್ ಆಗಬೇಕು ಅಂತವ್ರು ಮಾತ್ರ ಏನಪ್ಪ ಅಂದ್ರೆ ಮಾರ್ಕ್ಸ್ ಅನ್ನ ಪಾರ್ಟ್ 2 ಅಲ್ಲಿ ಅವರು ಕನ್ಸಿಡರೇಷನ್ ಅನ್ನ ಮಾಡ್ತಾರೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಈಚ್ ಇಂಡಿವಿಜುವಲ್ ಟೆಸ್ಟ್ ವಿಲ್ ಬಿ ಡಿಸೈಡೆಡ್ ದ ಬ್ಯಾಂಕ್ ಬೇಸ್ಡ್ ಆನ್ ದ ಕಲೆಕ್ಟಿವ್ ರೆಸ್ಪಾನ್ಸ್ ಆಫ್ ದ ಕ್ಯಾಂಡಿಡೇಟ್. ಅಂದ್ರೆ ಯಾವ ತರನಾಗಿ ರೆಸ್ಪಾನ್ಸ್ ಇರುತ್ತೆ, ಇದ್ರಲ್ಲಿ ಕಟ್ ಆಫ್ ಆಗಿ ಮತ್ತೆ ಇದು ಕಟ್ ಆಫ್ ಆಗಿ ಎಷ್ಟು ಬರುತ್ತಲ್ಲ ಅದ್ರ ಮೇಲೆ ಅವರು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅನ್ನ ಡಿಸಿಷನ್ ಅನ್ನ ಮಾಡ್ತಾರೆ. ಜೊತೆ ನೋಡ್ರಿ ಇನ್ ಕೇಸ್ ಪರ್ಸನಲ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ಅದು ಮಿನಿಮಮ್ 50 ಮಾರ್ಕ್ಸ್ ಕನೆಕ್ಟ್ ಮಾಡ್ತಾರೆ, 50 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ನೋಡ್ರಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ಇಂಟರ್ವ್ಯೂಗೆ 22.50 ಮಾರ್ಕ್ಸ್ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಗೆ ಇರುತ್ತೆ, 50% ಅಂದ್ರೆ 25 ಮಾರ್ಕ್ಸ್ ಅದರ್ ಕ್ಯಾಟಗರೀಸ್ಗೆ ಇರುತ್ತೆ. ಅಂದ್ರೆ ನೀವು 50ರಲ್ಲಿ 25 ಮಾರ್ಕ್ಸ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಆಮೇಲೆ ಶಾರ್ಟ್ ಲಿಸ್ಟಿಂಗ್ ಅಪ್ಲಿಕೇಶನ್ಸ್ ಅದೆಲ್ಲ ಆದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಟು ಬಿ ಪ್ರೊಡ್ಯೂಸ್ ಬಿಫೋರ್ ಪರ್ಸನಲ್ ಇಂಟರ್ವ್ಯೂ. ಅಂದ್ರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ವರ್ಷನಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ ಇರೋದಲ್ಲಪ್ಪ ಅಂದ್ರೆ ಬೆಂಗಳೂರು ಮತ್ತೆ ಹುಬ್ಬಳ್ಳಿಯಲ್ಲಿ ಮಾತ್ರ ಏನಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇದೆ. ಸೊ ಒಂದು ನೀವು ಬೆಂಗಳೂರಲ್ಲಿ ಎಕ್ಸಾಮ್ ಬರೀಬೇಕು ಅಥವಾ ಹುಬ್ಬಳ್ಳಿಯಲ್ಲಿ ನೀವು ಪರೀಕ್ಷೆನ ಬರಿಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ನೋಡ್ರಿ ಎಸ್ಸಿ ಎಸ್ ಟಿ ಮತ್ತೆ ವಿಕಲಚೇತನರಿಗೆ ಏನಪ್ಪ ಅಂದ್ರೆ 50 ರೂಪಾಯಿ ಅಪ್ಲಿಕೇಶನ್ ಪ್ಲಸ್ 18% ಜಿ ಎಸ್ ಟಿ ಅಂದ್ರೆ 59 ರೂಪಾಯಿನ ನೀವು ತುಂಬಬೇಕಾಗತ್ತೆ. ಅದರ್ ಕ್ಯಾಟಗರಿಗೆ ಅಂದ್ರೆ ಎಸ್ಸಿ ಎಸ್ ಟಿ ಎಸ್ಸಿ ಎಸ್ ಟಿ ಮತ್ತೆ ವಿಕಲಚೇತನ ಬಿಟ್ಟು ಎಲ್ಲಾ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 1000 ರೂಪಾಯಿ ಪ್ಲಸ್ 18% ಜಿ ಎಸ್ ಟಿ ಅಂದ್ರೆ 1180 ರೂಪಾಯಿನ ನೀವು ತುಂಬಬೇಕಾಗತ್ತೆ. ಇದು ಕೂಡ ಆನ್ಲೈನ್ ಅನ್ನ ನೀವು ತುಂಬಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಇರ್ಬೋದು, ವೀಸಾ, ಮಾಸ್ಟರ್, ಮಾಸ್ಟ್ರಿಯೋ, ರೂಪೇ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಸೊ ಇದು ಏನಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಇರುವಂತಹ ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.